ಇನ್ನು ನಿನ್ನೆ ಪಬ್ಲಿಕ್ ಟಿವಿಯಲ್ಲಿ ಒಂದು ಸುದ್ದಿ ಪ್ರಸಾರವಾಗಿತ್ತು, ಸೋಲಿಗರ ಮಕ್ಕಳಿಗೆ ಬಸ್ ಸಂಪರ್ಕ ಕಲ್ಪಿಸಿಕೊಡಿ ಅಂತ. ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಆಗಿದೆ ನೋಡಿ. ಸೋಲಿಗರ ಮಕ್ಕಳಿಗೆ ಸಿಕ್ಕಿದೆ ಬಸ್ ಸೌಲಭ್ಯ. ನಿತ್ಯ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು ಸೋಲಿಗರ ಮಕ್ಕಳು. ಹನೂರು ತಾಲೂಕಿನ ಅರೆ ಕಡುವಿನ ದೊಡ್ಡಿ ಅಲ್ಲಿನ ಸೋಲಿಗರ ಮಕ್ಕಳು ಸಿಎಂ ಅಂಕಲ್ ಶಾಲೆಗೆ ಹೋಗಬೇಕು, ಬಸ್ ಬಿಡಿಸಿ ಅಂತ ಮನವಿ ಮಾಡಿದ್ರು. ಈ ಬಗ್ಗೆ ನಿನ್ನೆ ಎಲ್ಲ ಸುದ್ದಿ ಪ್ರಸಾರ ಮಾಡಿತ್ತು ಪಬ್ಲಿಕ್ ಟಿವಿ. ಈಗ ಎಚ್ಚೆತ್ತುಕೊಂಡು ಇಮಿಡಿಯೇಟ್ ಆಗಿ ಆ ಊರಿಂದ ಬಸ್ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಈಗ ಒಂದೇ ದಿನ ಸುದ್ದಿ ಪ್ರಸಾರ ಆಗಿ ಈ ಥರ ಸೌಲಭ್ಯಗಳು ಕಲ್ಪಿಸ್ಕೊಡ್ತಾರೆ ಅಂದರೆ ಇವ್ರ ಕೈಲಿ ಕೆಲಸ ಆಗುತ್ತೆ, ಆದರೆ ಇವೆಲ್ಲ ನಾವು ಸುದ್ದಿ ಮಾಡಿದ ಮೇಲೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತನ ಹೇಗೆ? ಹಾ, ಖಂಡಿತ ಅರವಿಂದ್. ಯಾಕಂದ್ರೆ ಹಲವಾರು ವರ್ಷಗಳಿಂದ ಕೂಡ ಈ ಭಾಗದ ಮಕ್ಕಳು ಈ ಬೇಡಿಕೆಯನ್ನ ಇಟ್ಕೊಂಡೇ ಬಂದಿದ್ರು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಸಿಎಂ ಕಾರ್ಯಕ್ರಮ ಕೂಡ ಚಾಮರಾಜನಗರಕ್ಕೆ ನಿಗದಿಯಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಹನೂರು ಕ್ಷೇತ್ರಕ್ಕೆ ಸಿಎಂ ಕೂಡ ಆಗಮಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಹನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರೆಕಡುವಿನ ದೊಡ್ಡಿ ಗ್ರಾಮದ ಮಕ್ಕಳು ಮನವಿಯನ್ನ ಮಾಡ್ಕೊಂಡಿದ್ರು. ನಮ್ಗೆ ಶಾಲೆಗೆ ಹೋಗ್ಲಿಕ್ಕೆ ತುಂಬಾ ತೊಂದರೆ ಆಗ್ತಿದೆ, ನಮ್ಗೆ ಬಸ್ ಸೌಲಭ್ಯವನ್ನ ಒದಗಿಸಿಕೊಡಿ ಅಂತ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆ ಮನವಿಗೆ ಇದೀಗ ಸುದ್ದಿ ಬಿತ್ತರ ಆಗ್ತಿದ್ದಂತೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇದೀಗ ಅರೆಕಡುವಿನ ದೊಡ್ಡಿಗೆ ಒಂದು ಬಸ್ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಯಾಕಂದ್ರೆ ಈಗಾಗಲೇ ಅಲ್ಲಿ ರಸ್ತೆ ವ್ಯವಸ್ಥೆ ಸಮರ್ಪಕವಾಗಿದೆ, ಆದ್ರೆ ಬಸ್ ಸೌಲಭ್ಯ ಮಾತ್ರ ಇರಲಿಲ್ಲ. ಹಲವಾರು ವರ್ಷಗಳಿಂದ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬೋದು. ಇದೀಗ ಒಂದೇ ದಿನಕ್ಕೆ ಒಂದು ಬಸ್ ಬಿಟ್ಟಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಸುದ್ದಿ ಪ್ರಸಾರವಾದಂತ ನಂತರ ಎಚ್ಚೆತ್ತುಕೊಂಡು ಇದೀಗ ಒಂದು ಬಸ್ ಸೌಲಭ್ಯವನ್ನ ಒದಗಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ತುಂಬಾ ಖುಷಿಯಾಗಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಪೋಷಕರು ಕೂಡ ತುಂಬಾ ಸಂತೋಷವಾಗಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷ ಕೂಡ ಆ ಭಾಗಕ್ಕೆ ಯಾವುದೇ ಒಂದು ಬಸ್ ವ್ಯವಸ್ಥೆ ಇರಲಿಲ್ಲ, ಇದೇ ಮೊದಲನೇ ಬಾರಿಗೆ ಒಂದು ಬಸ್ ವ್ಯವಸ್ಥೆ ಸಿಕ್ಕಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ತುಂಬಾ ಖುಷಿಯಾಗಿರ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ ಅರವಿಂದ್. ಓಕೆ, ಥ್ಯಾಂಕ್ ಯು ವಿಜಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.